ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾದ ಅಭ್ಯರ್ಥಿ ಮತ್ತು ಭಾಳ ದೊಡ್ಡ ಇದು ಕ್ರಿಯೇಟ್ ಆಗಿ ಬೂಮ್ ಕ್ರಿಯೇಟ್ ಆಗಿದೆ. ಮತ್ತು ರಕ್ಷಾ ರಾಮಯ್ಯ ಅವ್ರು ಗೆಲ್ಲೋದು 100%. ಎಷ್ಟು ಲೀಡಲ್ಲಿ ಗೆಲ್ತೀರಿ ಸರ್, ಏನು ಎಸ್ಟಿಮೇಷನ್ ಇದೆ ಈಗ? ನಾವು 100,000 ಲೀಡ್ವರೆಗೂ ಗೆಲ್ಲುವಿನ ಅಂತರ ಇರುತ್ತೆ, 100,000ವರೆಗೂ ಇರುತ್ತೆ, 100%. ಬಿಜೆಪಿ ಜೆ ಡಿ ಎಸ್ ಅಲೈನ್ಸು ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಸುಧಾಕರ್ಗೆ ದೊಡ್ಡ ಪ್ಲಸ್ ಪಾಯಿಂಟು ಇಲ್ಲ, ಜೆ ಡಿ ಎಸ್ನ ಎಲ್ಲ ವೋಟ್ಗಳು ಸುಧಾಕರ್ ಪರ ಕನ್ಸೋಲಿಡೇಟ್? ನೋ, ಇಟ್ಸ್ ಎ ರಾಂಗ್ ಇಂಟರ್ಪ್ರಿಟೇಷನ್. ಯಾಕೆ ಗೊತ್ತಾ, ಕಳೆದ ಬಾರಿ ಕಾಂಗ್ರೆಸ್ಸು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿತ್ತು, ನಮಗೆ ಸಿಕ್ಕಿ ಸ್ಥಾನ ಎಷ್ಟು? 1 ಕಾಂಗ್ರೆಸ್ಗೆ. ಈಗ ಅದು ರಿಪೀಟ್ ಆಗುತ್ತೆ ರಿಸಲ್ಟು. ಜೆ ಡಿ ಎಸ್ ಜೊತೆ ಯಾರಾದ್ರೂ ಅವರು ಕಲ್ಲನ್ನು ಕಾಲಿಗೆ ಕಟ್ಕೊಂಡು ಸಮುದ್ರ ಕೀಳದಂಗೆ. ಅಂದರೆ ಜೆ ಡಿ ಎಸ್ಸು ಕಾರಣದಿಂದಲೇ ಸುಧಾಕರ್ ಸೋಲ್ತಾರೆ ಈ ಸಲ? ಸುಧಾಕರ್ ಸೋಲ್ತಾರೆ ಮೋಸ್ಟ್ಲಿ. ಜೆ ಡಿ ಎಸ್ ಅಭ್ಯರ್ಥಿಗಳು ಯಾರು ಗೆಲ್ಲೋ ಚಾನ್ಸಸ್ಸು ಭಾಳ ಕಡಿಮೆ. ಈ ಸತಿ ಗಣನೀಯವಾಗಿ ಬಿ ಜೆ ಪಿಯ ಸ್ಥಾನಗಳು ಕಡಿಮೆ ಆಗೋಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾದ ಅಭ್ಯರ್ಥಿ ಮತ್ತು ಭಾಳ ದೊಡ್ಡ ಇದು ಕ್ರಿಯೇಟ್ ಆಗಿ ಬೂಮ್ ಕ್ರಿಯೇಟ್ ಆಗಿದೆ. ಮತ್ತು ರಕ್ಷಾ ರಾಮಯ್ಯ ಅವ್ರು ಗೆಲ್ಲೋದು 100%. ಎಷ್ಟು ಲೀಡಲ್ಲಿ ಗೆಲ್ತೀರಿ ಸರ್, ಏನು ಎಸ್ಟಿಮೇಷನ್ ಇದೆ ಈಗ? ನಾವು 100,000 ಲೀಡ್ವರೆಗೂ ಗೆಲ್ಲುವಿನ ಅಂತರ ಇರುತ್ತೆ, 100,000ವರೆಗೂ ಇರುತ್ತೆ, 100%. ಬಿಜೆಪಿ ಜೆ ಡಿ ಎಸ್ ಅಲೈನ್ಸು ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಸುಧಾಕರ್ಗೆ ದೊಡ್ಡ ಪ್ಲಸ್ ಪಾಯಿಂಟು ಇಲ್ಲ, ಜೆ ಡಿ ಎಸ್ನ ಎಲ್ಲ ವೋಟ್ಗಳು ಸುಧಾಕರ್ ಪರ ಕನ್ಸೋಲಿಡೇಟ್? ನೋ, ಇಟ್ಸ್ ಎ ರಾಂಗ್ ಇಂಟರ್ಪ್ರಿಟೇಷನ್. ಯಾಕೆ ಗೊತ್ತಾ, ಕಳೆದ ಬಾರಿ ಕಾಂಗ್ರೆಸ್ಸು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿತ್ತು, ನಮಗೆ ಸಿಕ್ಕಿ ಸ್ಥಾನ ಎಷ್ಟು? 1 ಕಾಂಗ್ರೆಸ್ಗೆ. ಈಗ ಅದು ರಿಪೀಟ್ ಆಗುತ್ತೆ ರಿಸಲ್ಟು. ಜೆ ಡಿ ಎಸ್ ಜೊತೆ ಯಾರಾದ್ರೂ ಅವರು ಕಲ್ಲನ್ನು ಕಾಲಿಗೆ ಕಟ್ಕೊಂಡು ಸಮುದ್ರ ಕೀಳದಂಗೆ. ಅಂದರೆ ಜೆ ಡಿ ಎಸ್ಸು ಕಾರಣದಿಂದಲೇ ಸುಧಾಕರ್ ಸೋಲ್ತಾರೆ ಈ ಸಲ? ಸುಧಾಕರ್ ಸೋಲ್ತಾರೆ ಮೋಸ್ಟ್ಲಿ. ಜೆ ಡಿ ಎಸ್ ಅಭ್ಯರ್ಥಿಗಳು ಯಾರು ಗೆಲ್ಲೋ ಚಾನ್ಸಸ್ಸು ಭಾಳ ಕಡಿಮೆ. ಈ ಸತಿ ಗಣನೀಯವಾಗಿ ಬಿ ಜೆ ಪಿಯ ಸ್ಥಾನಗಳು ಕಡಿಮೆ ಆಗೋಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ.